ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಡೈಲ್ ಪ್ಯಾಡ್ನಲ್ಲಿ ನಿಮ್ಮ ಫೋಟೋ ಹಾಕೋದು ಹೇಗೆ ಮತ್ತು ನಂಬರ್ ಮೇಲೆ ಕರಲ್ ಲೈಟ್ ಬರುತ್ತೆ ಫ್ರೆಂಡ್ಸ್ ಅದನ್ನು ಹೇಗೆ ಹಾಕೋದಂತ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ಈಗ ನನ್ನ ಮೊಬೈಲ್ ನೀವು ಕೂಡ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಯಾವ ಥರ ಮಾಡೋದಂತ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ವಿಡಿಯೋ ಶುರು ಮಾಡೋದ್ರೆ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇದೆ ಯಾವ ಥರ ಡೈಲ್ ಪ್ಯಾಡ್ ಕಾಣ್ತಾ ಇದೆ ಈ ಥರ ನೀವು ಹೇಗೆ ಮಾಡೋದಂತ ಕಂಪ್ಲೀಟಾಗಿ ವಿಡಿಯೋ ತೀಸ್ಕೊಡ್ತೀನಿ ಈ ವಿಡಿಯೋ ನೋಡಿ ಫ್ರೆಂಡ್ಸ್ ತನಕ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಸಣ್ಣ ಅಪ್ಲಿಕೇಶನ್ ಬೇಕಾಗುತ್ತೆ ಫ್ರೆಂಡ್ಸ್ ಪ್ಲೇಸ್ಟೋರಲ್ಲಿ ಅಪ್ಲಿಕೇಶನ್ ಅವೈಲಬಲ್ ಇದೆ ಫ್ರೆಂಡ್ಸ್ ಪ್ಲೇಸ್ಟೋರ್ ಸರ್ಪ್ ಬಾರಲ್ಲಿ ಒಂದು ಅಪ್ಲಿಕೇಶನ್ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸು ಪ್ಲೇಸ್ಟೋರ್ ಸರ್ಪ್ ಬಾರಲ್ಲಿ ಮೈ ಫೋಟೋ ಡೈಲರ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಬರುತ್ತೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇನ್ಸ್ಟಾಲ್ ಮಾಡ್ತೀನಿ ಅಪ್ಲಿಕೇಶನು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೋದ್ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್ ನೋಡ್ಬೋದು ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು ಫ್ರೆಂಡ್ಸ್ ಇನ್ಸ್ಟಾಲ್ ಇದೆ ಫ್ರೆಂಡ್ಸ್ ವೇಟ್ ಮಾಡಿ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಡೈಲ್ ಪ್ಯಾಡಿಗೆ ಕಲರ್ ಆಗಿ ಲೈಟಾಗಿ ಕೊಡುತ್ತೆ ಕಾಣುತ್ತೆ ಸ್ಟಡೀಸ್ ಆಗುತ್ತೆ ಮತ್ತು ನಿಮ್ಮ ಅದಕ್ಕೆ ನಿಮ್ಮ ಫೋಟೋ ಕೂಡ ಹಾಕೋದು ಫ್ರೆಂಡ್ಸ್ ಸಿಂಪಲ್ ಇಂದ ನೋಡಿ ಫ್ರೆಂಡ್ಸ್ ಅಪ್ಲಿಕೇಶನ್ ನನಗೆ ಓಪನ್ ಮಾಡ್ತೀನಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಓಪನ್ ಆಗ್ತಾಯಿದೆ ಈ ಥಿಯೇಟರ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಪೆಹ ಹೇಗೆ ಯೂಸ್ ಮಾಡೋ ಅಂತ ಕಂಪ್ಲೀಟಾಗಿ ಅಪ್ಲಿಕೇಶನ್ ಮಾಹಿತಿ ಕೊಡ್ತೀವಿ ಫ್ರೆಂಡ್ಸ್ ಈ ಥರ ಕ್ಲಿಕ್ ಮಾಡಿ ಈ ಥರ ಸ್ಲೈಡ್ ಮಾಡಿ ಫ್ರೆಂಡ್ಸ್ ಓಪನ್ ಆಗುತ್ತೆ ಓಪನ್ ಆಯಿತು ಕಂಪ್ಲೀಟಾಗಿ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡೋ ಅಂತ ಹೇಗೆ ಕೊಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಎಂಟರ್ಪ್ರೈಸ್ ಬರುತ್ತೆ ನಮಗೆ ಈ ಥರ ಬರುತ್ತೆ ಸೆಟ್ಟಿಂಗ್ ಇಲ್ಲಿ ಸೆಟ್ಟಿಂಗ್ ಏನು ಮಾಡಬೇಕಾಗುತ್ತೆ ಅಂದರೆ ನೀವೇನು ಸೆಟ್ಟಿಂಗ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ಇಲ್ಲಿ ಪೈಲೇದ್ಮೇಲೆ ಮೇಲೆ ಕ್ಲಿಕ್ ಮಾಡಿ ಅಲೋ ಮಾಡಿ ಕೊಟ್ಟು ಪರ್ಮಿಷನ್ ಕೊಡಬೇಕಾಗುತ್ತೆ ಗ್ರಾನೆ ಪರ್ಮಿಷನ್ ಕೊಡಿ ಅಪ್ಲಿಕೇಶನಿಗೆ ಮತ್ತು ಫ್ರೆಂಡ್ಸ್ ಅಲೋ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲಿಕೇಶನ್ಗೆ ಗ್ರ್ಯಾನೇ ಪರ್ಮಿಷನ್ ಕೊಡಬೇಕಾಗುತ್ತೆ ಮತ್ತು ಒನ್ನೇ ಒಂದೇ ಮಾರ್ಕು ಟಿಕ್ ಆಯಿತು ರೈಟ್ ಮಾರ್ಕ್ ಬಂತು ಎರಡನೇ ಮಾರ್ಕು ರೈಟ್ ಮಾರ್ಕ್ ಬಂತು ಮೂರನೇದು ಸ್ಟೋರೇಜ್ ಫ್ರೆಂಡ್ಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಅದಕ್ಕೂ ಪರ್ಮಿಷನ್ ಕೊಡಿ ನಾಲ್ಕನೇದು ಟಿಕ್ ಆಗಿದೆ ಐದನೇದು ಕೂಡ ಇದಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ಇದು ಟಿಕ್ ಮಾರ್ಕ್ ಆಯಿತು ಅಪ್ಲಿಕೇಶನಿಗೆ ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ ಅಪ್ಲಿಕೇಶನ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ಮತ್ತೆ ಅಪ್ಲಿಕೇಶನ್ ಓಪನ್ ಮಾಡಬೇಕಾಗುತ್ತೆ ನನಗೆ ಅಪ್ಲಿಕೇಶನ್ ಮೇಲೆ ಓಪನ್ ಮಾಡ್ತೀನಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ಯಾವ ಥರ ಸ್ವಲ್ಪ ವೇಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಅಬ್ಸರ್ವ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಈ ಥರ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಡೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಥರ ಅಬ್ಸರ್ವ್ ಮಾಡ್ಬೋದು ಯಾವ ಥರ ಕಾಣ್ತಾ ಇದೆ ಇಲ್ಲಿ ನಂಬರ್ ಮೇಲೆ ನೋಡಿ ಫ್ರೆಂಡ್ಸ್ ಯಾವ ತರ ಕಲರ್ ಶೂ ಆಗ್ತಾ ಇದೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಈ ತರ ನಿಮ್ಮ ಫೋನಲ್ಲಿ ಶೂ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ಆಗಿ ತೋರಿಸಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಾಗಿ ಇದಕ್ಕೆ ಫೋಟೋ ಕೂಡ ಯಾಡ್ ಮಾಡಿಬಿಡೋಣ ನಮ್ಮ ಫ್ರೆಂಡ್ಸ್ ಈಗ ಮೇಲೆ ಆಯ್ಕೆ ಬರುತ್ತೆ ಫ್ರೆಂಡ್ಸ್ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಟೋ ನಿಮಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೋಟೋ ಯಾರು ಮಾಡಬೇಕಂದ್ರೆ ಇಲ್ಲಿ ತಾಗಿ ಹ್ಯಾಶ್ ಬಿಟ್ಟಾಗಿ ಇಲ್ಲಿ ನೋಡಿ ಕಲರ್ ಕಲರ್ ಅಂತ ಮ್ಯಾಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೋಡೋದು ಬ್ಯಾಗ್ರೌಂಡ್ ಅಂತ ಮ್ಯಾಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಬೇಕು ಬೇಕಲ್ಲ ಆ ಥರ ಬ್ಯಾಂಗ್ ಫೋಟೋ ಕೂಡ ಸೆಟಪ್ ಮಾಡ್ಬೋದು ಅದರಲ್ಲಿ ಈಗ ಕ್ಲಿಕ್ ಮಾಡಿ ಒಂದು ನಮಗೆ ಫೋಟೋ ಕೂಡ ಸೆಟಪ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಅಪ್ಲೈ ಮ್ಯಾಗೆ ಕ್ಲಿಕ್ ಮಾಡ್ತೀನಿ ನನ್ನ ಗ್ಯಾಲ್ರಿಗೆ ಕರ್ಕೊಂಡು ಗೊತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ಫೋಟೋ ಕೂಡ ನಮಗೆ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಅಂತ ಈ ಫೋಟೋ ಕೂಡ ನಾನು ಚೂಸ್ ಮಾಡ್ತೀನಿ ಈ ಫೋಟೋ ಕೂಡ ಚೂಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ಈ ಥರ ನಿಮ್ಮ ಫೋಟೋ ಕೂಡ ಚೂಸ್ ಮಾಡಬೇಕಾಗುತ್ತೆ ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಪ್ರೊಸೆಸಿಂಗಲ್ಲಿ ಕಂಪ್ಲೀಟಾಗಿ ನನ್ನ ಫೋಟೋ ಈಗ ನಿಮ್ಮ ನನ್ನ ಮೊಬೈಲ್ ಡೈಲ್ ಪ್ಯಾಡಿನಲ್ಲಿ ಸೆಟಪ್ ಆಗಿದೆ ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣ್ತಾ ಇದೆ ನಂಬರ್ ಮೇಲೆ ಲೈಟ್ ಕೂಡ ಬರ್ತಾ ಇದೆ ಮತ್ತು ನನ್ನ ಹಿಂದೆ ಅದರ ಬ್ಯಾಕ್ಗ್ರೌಂಡ್ ಹಿಂದೆ ಫೋಟೋ ಕೂಡ ಸೆಟಪ್ ಆಯಿತು ಫ್ರೆಂಡ್ಸ್ ಯಾವ ಥರ ಈ ಥರ ಸಿಂಪಲ್ ಟ್ರಿಕ್ನ ಮಾಡ್ಕೋಬೋದು ಫ್ರೆಂಡ್ಸ್ 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 ನೋಡಿ ಇಲ್ಲಿ ಈ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕೀಬೋರ್ಡ್ ಯಾವ ಥರ ಬೇಕಾ ಆ ಥರ ನೀವು ಅಂದರೆ ಇನ್ನು ಫ್ರೆಂಡ್ಸ್ ನಿಮಗೆ ಯಾವ ಥರ ಡೈಲ್ ಪ್ಯಾಡ್ ಬೇಕಾ ಆ ಥರ ನಿಮಗೆ ಡೈಲ್ ಪ್ಯಾಡ್ ಸೆಟಪ್ ಮಾಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಕಲರ್ ಕಲರ್ ಡೈಲ್ ಪ್ಯಾಡ್ ಸಾಕಷ್ಟು ಇದರಲ್ಲಿದೆ ನಿಮ್ಗೆ ಯಾವ ಚೂಸ್ ಬೇಕಾ ಅದು ಚೂಸ್ ಮಾಡಿ ಫ್ರೆಂಡ್ಸ್ ನಾನು ಈ ಚೂಸ್ ಮಾಡ್ತೀನಿ ಇದನ್ನ ಚೂಸ್ ಮಾಡಿ ಇಲ್ಲಿ ನೋಡಿ ಯಾವ ಥರ ಕಲರ್ ನಿಮಗೆ ಬೇಕಾ ಫ್ರೆಂಡ್ಸ್ ಅಂದರೆ ಸೈಜ್ ಯಾವ ಥರ ಬೇಕಾ ಅದರಲ್ಲಿ ಕ್ರಾಪ್ ಮಾಡ್ಕೋದು ಫ್ರೆಂಡ್ಸ್ ఈ అప్లై మ్యాక్ క్లిక్ మార్తీ ఫ్రెండ్స్ నా ఇటే ఇష్ట్ర సైజు కూడా నేను ఏ బేస్ కూడా సెటప్ మాట్బోదు ఫ్రెండ్స్ అప్లై మ్యాక్ క్లిక్ మార్తీ ఓకే మ్యాక్ క్లిక్ మార్తీని ప్రొసెసింగ్ సెటప్ అయితే ఫ్రెండ్స్ ఇల్లు ఆ థర్ అబ్జర్వ్ మి ఫ్రెండ్స్ మేము బ్యాకప్ అన్ని బ్యాక్ అందే మరి సెటింగ్ సాకస్ సెటింగ్ కూడాైలబల్ ఫ్రెండ్స్ ఇల్ మీకు నోడి ఫ్రెండ్స్ కాల్ కాల ఫ్లాష్ షెట్ ఆన్ ఆగో బ్యాడ్ అదూ కూడా ఆప్షన్ ఇది ఫ్రెండ్స్ అదూ కూడా ఆన్ మాట్బోదు లేక ఆన్ ఆఫ్ ఆఫ్ మాబోదు నిమే కాల్ మంది ఫ్రెండ్స్ నిమే ఆన్ ఆన్గుతె అది కూడా సెట్టింగ్ ఫ్రెండ్స్ ఇది సాకెట్టు ఫీచర్ కూడా అప్లికేషన్ లో అవైలబుల్ ఫ్రెండ్స్ నండి అప్లకేషన్స్ తుంబే ఇష్టవైతు నమే ఈ అప్లకేషన్ ఇష్ట వారు ఫ్రెండ్స్ నా వీడియో తాగింది సూపర్ వీడియో అంత కామెంట్ మి ఫ్రెండ్స్ నోడి అప్లికేషన్ ఫ్రెండ్స్ ఇక బ్యాక్ పర్తని ఫ్రెండ్స్ బ్యాక్ పర్తని తోర్స్తీ ఫ్రెండ్స్ యావతర అంతా

ಮತ್ತು ಎಸ್ ಎಮ್ ಎಸ್ಸು ಮಿಲ್ವಣ್ಣ ಫ್ರೆಂಡ್ಸ್ ಯಾವ ಥರ ಕಾಣ್ತಾ ಇದೆ ಫ್ರೆಂಡ್ಸ್ ಈ ಥರ ನೀವು ಸಿಂಪಲ್ ಟ್ರಿಕ್ಕಿಂದ ಮಾಡಿಕೊಳ್ಬೋದು ಫ್ರೆಂಡ್ಸ್ ಸಿಂಪಲ್ ಟ್ರಿಕ್ಕಿಂದ ಈ ಥರ ಸೆಟಪ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರ ಬಗ್ಗೆ ಏನೇ ಡೌಟ್ ಇದು ನಮಗೆ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟವಾದರೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಮ್ಮ ಚಾನಲ್ ಫಸ್ಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತಿ